ನಮಸ್ತೆ ಸ್ನೇಹಿತರೆ, ಕೆಲವು ತಿಂಗಳ ಹಿಂದೆಯಷ್ಟೇ ಕನ್ನಡ ಚಿತ್ರರಂಗದ ಖ್ಯಾತ ಹಿರಿಯ ನಟಿ ಸುರೇಖಾ ಅವರ ಸಾವನ್ನಪ್ಪಿರುವ ವಿಷಯ ನಿಮಗೆಲ್ಲರಿಗೂ ತಿಳಿದೇ ಇದೆ. ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ನಟಿಯಾಗಿ ಹಾಗೂ ಬೇರೆ ಭಾಷೆಯಲ್ಲೂ ಕೂಡ ಸುಮಾರು 50 ಅಧಿಕ ಚಿತ್ರಗಳಲ್ಲಿ ನಾಯಕಿ ನಟಿಯಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದ ಖ್ಯಾತ ನಟಿ ಇದೀಗ ಸಾವನ್ನಪ್ಪಿದ್ದಾರೆ. ಇವರ ಸಾವಿಗೆ ಕನ್ನಡ ಚಿತ್ರರಂಗದ ಗಣ್ಯಾತಿಗಣ್ಯರು ಅಭಿಮಾನಿಗಳು ಸಹ ಸಾಕಷ್ಟು ಕಣ್ಣೀರನ್ನ ಇಟ್ಟಿದ್ದಾರೆ. ಹಾಗಾದರೆ ಈ ನಟಿಯಾದರೂ ಯಾರು, ಇವರ ಸಾವಿಗೆ ಕಾರಣವಾದರೂ ಏನು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಸಾವನ್ನಪ್ಪಿರುವಂತಹ ಕಲಾವಿದರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಬಯಸುವುದಾದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಹೌದು, ದ ಪ್ರಸಿದ್ಧ ಸಿನಿಮಾವಾದ ದಿ ಲಂಚ್ ಬಾಕ್ಸ್, ಇದರಲ್ಲಿ ಅತ್ಯುತ್ತಮವಾದ ನಟನೆಯನ್ನು ಮಾಡಿ ಹೆಚ್ಚು ಖ್ಯಾತಿಯನ್ನು ಇವರು ಇದೀಗ ಕಳೆದ ತಿಂಗಳಿನಲ್ಲಿ ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲುತ್ತಿದ್ದು ಮತ್ತು ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿದ್ದರು. ಆದರೆ ಸೋಮವಾರ ರಾತ್ರಿ 9 ವೇಳೆಗೆ ಮತ್ತೆ ಹೃದಯಾಘಾತವು ಸಂಭವಿಸಿ ಆ ತಕ್ಷಣ ಅಲ್ಲೇ ಸಾವನ್ನಪ್ಪಿದ್ದಾರೆ. ಈ ನಟಿ ಬೇರೆ ಯಾರೂ ಅಲ್ಲ, ಇವರೇ ಖ್ಯಾತ ನಟಿ ಜೆಹರ್ ಅಲಿ ಲತೀಫ್ ಅವರು. ಇವರು ಹಿಂದಿಯ ಲಂಚ್ ಬಾಕ್ಸ್ ಚಿತ್ರದ ಮೂಲಕ ಅತಿ ಹೆಚ್ಚು ಖ್ಯಾತಿಯನ್ನು ಪಡೆದಿದ್ದರು. ಇದೀಗ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಬಯಸುವುದಾದರೆ ತಪ್ಪದೇ ಈ ವಿಡಿಯೋ ಕೆಳಗೆ ಕಾಣುವಂತಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಹಾಗೆ ಲೈಕ್ ಮಾಡಿ.